Hello all. In the last class, we have seen the Carnot refrigeration cycle, and also we have derived its COP. Okay. And now we will see what is the problem with the Carnot refrigeration cycle. Okay. Here you can see the compression and expansion processes are isentropic, and here the process 3 to 4 is expander. So expander, for the expander, it will be very difficult to isentropically expand. So andre isentropically expand agadu thumba kashta agutte. So what they use is, they will use one throttle valve instead of expander. They will use a throttle valve. Throttle valve en kelsa madutte antandre, same as the expander, but it will not isentropically expand. So ina ee tara expand. ಸರಿನಾ. ಸೊ ಈ ತರ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ, ಈ ಲೈನ್ ಇರುತ್ತಲ್ಲ ಈ ಆಪರೇಟರ್ ಅಲ್ಲಿ ಲೈನ್ ಸ್ವಲ್ಪ ಮುಂದೆ ಹೋಗುತ್ತೆ. ಸರಿನಾ, ಈ 4-1 ಇಲ್ಲಿ ಬರುತ್ತೆ. ಇವಾಗ 4-1 ಅಂದ್ರೆ ಆಪರೇಟರ್ ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಗೋ ಅಪ್ ಟು ಏನ್ ಲೈನ್, ಇದು ಸ್ಯಾಚುರೇಟೆಡ್ ವೇಪರ್ ಲೈನ್ ಹೋಗಿ ಟಚ್ ಆಗುತ್ತೆ ಇಲ್ಲಿವರೆಗೆ. ಈ ಪೋರ್ಷನ್ ಇರೋದು ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಸೊ ಈಗ ಕಂಪ್ರೆಷನ್ ಪ್ರೋಸೆಸ್ ಏನಾಗುತ್ತೆ, ಸೇಮ್ ಆಗಿ ಇಲ್ಲಿಂದ ಹೋಗುತ್ತಲ್ಲ. ಸೊ ಇಲ್ಲಿಂದ ಹಿಂಗೆ ಹೋದ್ರೆ ಏನಾಗುತ್ತೆ, ಇದು ಸೂಪರ್ ಹೀಟಿಂಗ್ ಸ್ಟೇಜ್ ಹೋಗುತ್ತೆ. ಸರಿನಾ, 1 to 2 ಇಲ್ಲಿಗೆ ಹೋಗುತ್ತೆ. ಸೊ ಇದು ಸೂಪರ್ ಹೀಟಿಂಗ್ ಸ್ಟೇಜ್ಗೆ ಹೋದ್ರೆ ಈ ತರ ಬರುತ್ತೆ ಡಯಾಗ್ರಾಮ್. ಇವಾಗ 1, 2, 3, 4 ಈ ತರ ಆಗುತ್ತೆ. ಸೊ ದಿಸ್ ವಿಲ್ ಬಿ ಯೂಸ್ಡ್ ಇನ್ ನಾರ್ಮಲ್ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸೈಕಲ್, ಅಂದ್ರೆ ಮೆಕ್ಯಾನಿಕಲ್ ವೇಪರ್ ಕಂಪ್ರೆಷನ್ ಸೈಕಲ್. ಸರಿನಾ. ಸೊ ಅಸಂಪ್ಷನ್ಸ್ ಏನೆಲ್ಲ ಅಸಂಪ್ಷನ್ಸ್ ಇರುತ್ತೆ ಅಂತಂದ್ರೆ, ದ ಕಂಪ್ರೆಷನ್ ಪ್ರೊಸೆಸ್ ಈಸ್ ಇನ್ ದ ಕಂಪ್ರೆಸರ್ ಈಸ್ ಐಸೆಂಟ್ರೋಪಿಕ್. ಸರಿನಾ, ಈ ಪ್ರೊಸೆಸ್ ಐಸೆಂಟ್ರೋಪಿಕ್, ಬಟ್ ದಿಸ್ ಒನ್ ಈಸ್ ನಾಟ್ ಐಸೆಂಟ್ರೋಪಿಕ್. ಸರಿನಾ, ದ ರೆಫ್ರಿಜರೆಂಟ್ ಎಂಟರ್ಸ್ ದ ಕಂಪ್ರೆಸರ್ ಆಸ್ ಡ್ರೈ ಸ್ಯಾಚುರೇಟೆಡ್ ವೇಪರ್. ಇಲ್ಲ ನೋಡಿ, ಸೊ ಕಂಪ್ರೆಸರ್ ಇಲ್ಲ ಅಲ್ವಾ, ಸೊ ಈ ಪಾಯಿಂಟು ಡ್ರೈ ಸ್ಯಾಚುರೇಟೆಡ್ ವೇಪರ್ ಪೊಸಿಷನ್ ಅಲ್ಲಿ ಇರಬೇಕು. ಈ ಪಾಯಿಂಟು ಈ ಲೈನ್ ಮೇಲೆ ಇರಬೇಕು, ಸ್ಯಾಚುರೇಟೆಡ್ ವೇಪರ್ ಲೈನ್. ಸೊ ದಟ್ ವಿ ಶುಡ್ ಅಸ್ಯೂಮ್, ಆ್ಯಂಡ್ ದೇರ್ ಇಸ್ ನೋ ಪ್ರೆಷರ್ ಲಾಸ್ ಇನ್ ದ ಪೈಪ್. ಓಕೆ, ಸೊ ಪೈಪ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತಲ್ಲ ವೇಪರೇಟರ್ ಕಂಪ್ರೆಸರ್ಗೆಲ್ಲ. ಸೊ ದೆರ್ ವಿಲ್ ನಾಟ್ ಬಿ ಎನಿ ಪ್ರೆಷರ್ ಲಾಸ್. ದ ಫ್ಲೋ ಆಫ್ ದ ರೆಫ್ರಿಜರೆಂಟ್ ಈಸ್ ಸ್ಟಡಿ ಆ್ಯಂಡ್ ಒನ್ ಡೈಮೆನ್ಷನಲ್. ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಚೇಂಜಸ್ ಆರ್ ನೆಗ್ಲಿಜಿಬಲ್. ಸೊ ದೀಸ್ 5 ಅಸಂಪ್ಷನ್ಸ್ ವಿ ನೀಡ್ ಟು ಮೇಕ್. ಸೊ ಇವಾಗ ಏನು ಮಾಡಿದ್ವಿ ನಾವು, ಒಂದು ಚೇಂಜ್ ಅಂತಂದರೆ ಈ ಎಕ್ಸ್ಪಾಂಡರ್ ಬದಲು ಥ್ರೋಟಲ್ ವ್ಯಾಲ್ವನ್ನು ಇನ್ಸ್ಟಾಲ್ ಮಾಡಿದ್ವಿ. ಸರಿನಾ. ಸೊ ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಇನ್ ದ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸೈಕಲ್. ಕಾರ್ನೋಟ್ ರೆಫ್ರಿಜರೇಷನ್ ಸೈಕಲ್ಗೂ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸೈಕಲ್ಗೂ ಇರೋ ಅಂತ ಒಂದು ಡಿಫ್ರೆನ್ಸ್. ಆಮೇಲೆ ಈ PV ಮತ್ತು TS ಡಯಾಗ್ರಾಮ್, ಸಾರಿ PH ಮತ್ತು TS ಡಯಾಗ್ರಾಮ್ ಈ ಥರ ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಇದು ದಿಸ್ ಇಸ್ ನಾಟ್ ಐಸೆಂಟ್ರೋಪಿಕ್ ಪ್ರೊಸೆಸ್, 3 to 4 ಅಲ್ವಾ. ಸೊ ದಿಸ್ ಇಸ್ ನಾಟ್ ಐಸೆಂಟ್ರೋಪಿಕ್ ಪ್ರೊಸೆಸ್, ಇದೊಂದು ಚೇಂಜ್ ಇದೆ. ದಿಸ್ ಇಸ್ ಕಂಪ್ರೆಷನ್ ಪ್ರೊಸೆಸ್ ಇಸ್ ಐಸೆಂಟ್ರೋಪಿಕ್ ಏನೇ. ಸರಿನಾ. ಸೊ ಇದು ಸೂಪರ್ ಹೀಟೆಡ್ ಸ್ಟೇಜ್ಗೆ ಹೋಗುತ್ತೆ, ದೆನ್ ಇಟ್ ವಿಲ್ ಕಂಡೆನ್ಸ್. ಓಕೆ, ಈ ಥರ ಬರುತ್ತೆ. ಸೊ ಆಮೇಲೆ PH ಡಯಾಗ್ರಾಮ್ ಬರೆಯೋದಾದರೆ ಈ ಥರ ಬರುತ್ತೆ PH ಡಯಾಗ್ರಾಮ್. ಸೊ ದಿಸ್ ಇಸ್ ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್, ದೀಸ್ ಟು ಆರ್ ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್. 4 to 1, 4 to 1 ಅಂದರೆ ಅದು 4 to 1 ಇಲ್ಲಿ ಇದು ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಹೀಟ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಆಮೇಲೆ ಇದೇನಿದು 2 to 3 ಯಾವುದು, 2 to 3 ಇಲ್ಲಿ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಹೀಟ್ ರಿಜೆಕ್ಷನ್ ಆಗುತ್ತೆ. ಇದೆರಡು ಕಾನ್ಸ್ಟೆಂಟ್ ಪ್ರೆಷರ್ ಪ್ರೊಸೆಸ್ ಆಯಿತಾ. ಆಮೇಲೆ 3 to 4 ಈಸ್ ಆನ್ ಐಸ್ ಕಾನ್ಸ್ಟೆಂಟ್ ಎಂಥಾಲ್ಪಿ. ಸರಿನಾ. 3 to 4 ಯಾವುದು, ಥ್ರೋಟಲ್ ವ್ಯಾಲ್ವಲ್ಲಿ ಕಾನ್ಸ್ಟೆಂಟ್ ಎಂಥಾಲ್ಪಿ. ಸರಿನಾ, ಅಲ್ಲಿ ಕಾನ್ಸ್ಟೆಂಟ್ ಎಂಥಾಲ್ಪಿಯಲ್ಲಿ ಏನಾಗುತ್ತೆ, ಪ್ರೆಷರ್ ಡ್ರಾಪ್ ಆಗುತ್ತೆ. ಸರಿನಾ, ಪ್ರೆಷರ್ ಡ್ರಾಪ್ ಆಗುತ್ತೆ. ಸೊ ಇದು ಕಂಪ್ರೆಷನ್ ಪ್ರೊಸೆಸ್, 1 to 2. ಓಕೆನಾ, ಕಂಪ್ರೆಷನ್ ಆದರೆ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ವೈ ಪ್ರೆಷರ್ ಇನ್ಕ್ರೀಸ್, 1 to 2 ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ದ TS ಆ್ಯಂಡ್ PH ಡಯಾಗ್ರಾಮ್ ಆಫ್ ವೇಪರ್ ಕಂಪ್ರೆಷನ್ ರೆಫ್ರಿಜರೇಷನ್ ಸೈಕಲ್. ಸರಿನಾ. ಸೊ ದಟ್ಸ್ ಆಲ್ ಫಾರ್ ದ ಡೇ. We will see the analysis of this cycle, and we will derive the expression for COP in the next class. Thank you.